ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತು ಕಾವೇರಿ ವಿವಾದ ಕುರಿತಂತೆ ಕರ್ನಾಟಕ ರಾಜ್ಯವನ್ನು ಬಂದ್ ಮಾಡಲಾಗಿತ್ತು. ಈ ಬಂದ್ ಕುರಿತಂತೆ ಹಲವಾರು ನಾಯಕರು ಕೂಡ ಮಾತನಾಡಿದ್ರು. ಆದರೆ ನಾವು ಅತ್ಯಂತ ಪ್ರಮುಖ ನಾಯಕ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಎಲ್ಲೂ ಕೂಡ ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇರಲಿಲ್ಲ. ಈ ಕುರಿತಂತೆ ಅವ್ರು ಏನ್ ಮಾಡ್ತಾ ಇದಾರೆ, ಕಾವೇರಿ ಸಂಬಂಧಪಟ್ಟಂಗೆ ಅವ್ರು ಏನ್ ಕೆಲಸ ಮಾಡ್ತಾ ಇದಾರೆ, ಈ ವಿವಾದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಅವ್ರನ್ನೇ ಮಾತಾಡ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ತಾವ್ ಎಲ್ಲಿದ್ದೀರಾ, ಎಲ್ಲೂ ಯಾವ ಮೀಡಿಯಾದಲ್ಲೂ ಕಾಣಿಸ್ತಾ ಇಲ್ಲ, ಮತ್ತೆ ಕಾವೇರಿ ಹೋರಾಟದ ಬಗ್ಗೆ ನಿಮ್ಮ ನಿಲುವು ಏನು, ಕರ್ನಾಟಕ ಸರ್ಕಾರದ ಬಗ್ಗೆ ನಿಮ್ಮ ಸಲಹೆ ಏನು? ನಾವು ಈಗಾಗಲೇ ತೆಂಗು ಬೆಳೆಗಾರ ಏನು ಕೊಬ್ಬರಿ ಧಾರಣೆ ಕುಸಿತ ಆಗಿ ನಾವು ಅರ್ಚಿಕೆರೆಯಿಂದ 26ನೇ ತಾರೀಕಿನಿಂದ ಪಾದಯಾತ್ರೆಯನ್ನ ಕೈಗೊಂಡಿದ್ದೀವಿ. ಈಗ ತುಮಕೂರು ಹತ್ರ ಪಾದಯಾತ್ರೆ ಬಂದಿದ್ದೀವಿ, 4ನೇ ತಾರೀಕು ಬೆಂಗಳೂರು ತಲುಪ್ತೀವಿ ಸರ್. ಈ ಮಧ್ಯೆ ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ಸರ್ಕಾರ ತನ್ನ ಮೂರ್ಖತನವನ್ನ ಪದೇ ಪದೇ ಅದು ಬಿತ್ತರಿಸ್ತಾ ಇದೆ. ತಾವು ಮಾಡಿದ ತಪ್ಪಿಗೆ ಮತ್ತೊಂದು ಅರ್ಥ ಬರೋ ರೀತಿಯಲ್ಲಿ ಅವರು ಮಾತನ್ನ ಆಡ್ತಾ ಇದ್ದಾರೆ. ಈಗ ನಾವು ಮಾಡಬೇಕಾದಂತ ಕೆಲಸನ ನಾವು ಸರಿಯಾಗಿ ಮಾಡದೇ ಇದ್ದಾಗ ಬೇರೆ ಬೇರೆ ತರದ ಮಾತುಗಳನ್ನ ಆಡಬೇಕಾಗತ್ತೆ, ಅದರ ಅವಶ್ಯಕತೆ ಇರಲಿಲ್ಲ. ಇವತ್ತು ಮಾತಾಡ್ತಕ್ಕಂತ ಮಾತನ್ನ ನಾವು ಪ್ರಾರಂಭದಲ್ಲೇ ಹೇಳಬೇಕಾಗಿತ್ತು. ಮೊದಲು ಕಾವೇರಿ ಪ್ರಾಧಿಕಾರದ ಮುಂದೆ ತಮಿಳ್ನಾಡು ಮತ್ತು ಕರ್ನಾಟಕ ಸೇರಿದಂಗೆ ಪಾಂಡಿಚೇರಿ ಕೇರಳ ಸೇರಿ ಸಭೆ ನಡೆಯುತ್ತೆ, ಪ್ರಾಧಿಕಾರದ ಸಭೆ. ಆ ಸಭೆಯಲ್ಲಿ ತಮಿಳ್ನಾಡು ಎದ್ದು ಹೋಗುತ್ತೆ, ಬಹಿಷ್ಕಾರ ಹಾಕಿ ಹೊರಗಡೆ ಹೋಗ್ತಾರೆ. ಯಾವಾಗ ಅವರು ಇವರು ಓದವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ, ಸುಪ್ರೀಂ ಕೋರ್ಟ್ನಲ್ಲಿ ಅವ್ರ ಅರ್ಜಿ ಅಡ್ಮಿಟ್ ಆಗತ್ತೆ. ಅವ್ರ ಅರ್ಜಿ ಅಡ್ಮಿಟ್ ಆಗ್ತಾ ಇದ್ದಂಗೆ ಪ್ರಾಧಿಕಾರ ಏನಾಗತ್ತೆ, ಅವ್ರು ಎದ್ದೋದ್ರೂ ಕೂಡ ಅವ್ರ ಪರವಾಗಿ 10 TMC 10,000 ಕ್ಯೂಸೆಕ್ಸ್ ನೀರನ್ನ 15 ದಿವಸ ಬಿಡಿ ಅಂತ ಹೇಳ್ತದೆ. ಇವರು ಕರ್ನಾಟಕ ಸರ್ಕಾರ ಇದ್ದಕ್ಕಿದ್ದಂಗೆ ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂತ ಹೇಳಿದವರು ನೀರ್ ಬಿಟ್ಬಿಟ್ಟು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಆಯ್ತು, ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಏನ್ ಆರ್ಗ್ಯೂ ಮಾಡಿದ್ರಿ, ಪ್ರಾಧಿಕಾರಕ್ಕೆ ಏನ್ ಹೇಳಿದ್ರಿ ಅನ್ನೋದು ಮುಖ್ಯ ಆಗ್ಬೇಕು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಮುಂದೆ ಹೇಳ್ಬೇಕಾದ್ದು ಆರ್ಗ್ಯುಮೆಂಟ್ ಏನಿತ್ತಂದ್ರೆ ಬಹಳ ಪ್ರಮುಖವಾಗಿ ಈಗಾಗಲೇ ಆಗಸ್ಟ್ ತಿಂಗಳಲ್ಲಿ ನಮ್ಮ ಹವಾಮಾನ ಇಲಾಖೆ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ. ಸೆಪ್ಟೆಂಬರ್ನಲ್ಲಿ ಕರ್ನಾಟಕದಲ್ಲಿ 70% ಮಳೆ ಕೊರತೆ ಅಂತ ಹೇಳಿ, ಅದರ ಆಧಾರದ ಮೇಲೆ ಮತ್ತು ನಾಡಿನ ರೈತರ ಪ್ರತಿಧ್ವನಿಯ ಪರಿಣಾಮವಾಗಿ ಕರ್ನಾಟಕದಲ್ಲಿ 194 ತಾಲೂಕುಗಳನ್ನ ಬರ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಈಗ ನಾವು ಯಾವಾಗ ಸಂಕಷ್ಟದ ಕಾಲ ಅಂತ ಹೇಳಿ ಪರಿಗಣಿಸ್ತೀವಿ ಅಂದ್ರೆ ಯಥಾಪ್ರಕಾರ ಕರ್ನಾಟಕದಲ್ಲಿ ಸಮನಾಗಿ ಮಳೆ ಬೀಳುವಾಗ ನಮಗೇನು ಕೊರತೆ ಇಲ್ಲ, ಅವ್ರು ಕೇಳಿದಷ್ಟು ಜಾಸ್ತಿ ನೀರು ಬಿಡ್ತೀವಿ. ಕಳೆದ ವರ್ಷ 1,000 TMC ಅಷ್ಟು ನೀರು ಹರಿದೋಗಿದೆ, ಹಾಗಾಗಿ ಅದು ಸಮಸ್ಯೆ ಆಗೋದಿಲ್ಲ. ಯಾವಾಗ ಮಳೆ ಕೊರತೆ ಆಗತ್ತೆ ಅವಾಗ ಸಂಕಷ್ಟ ಅಂತ ಹೇಳಿ ಪ್ರಶ್ನೆ ಬರುತ್ತೆ. ಪ್ರತಿ ವರ್ಷ ಕೂಡ ತಮಿಳ್ನಾಡಿಗೆ ಸಂಕಷ್ಟವೇ ಅನ್ನೋದನ್ನ ಇಲ್ಲಿ ಗುರುತು ಮಾಡಿ ನಾವು ಮಾತಾಡ್ಬೇಕಾಗಿದೆ. ಕರ್ನಾಟಕದವರು ಅದನ್ನ ಮಾತಾಡಿಲ್ಲ ಅನ್ನೋ ಕಾರಣಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಅಂದ್ರೆ ಯಾಕೆ ಅಂದ್ರೆ ಪ್ರತಿ ವರ್ಷ ಸಂಕಷ್ಟ ಅಂದ್ರೆ ಏನು? ಪ್ರತಿ ವರ್ಷ ಸಂಕಷ್ಟ ಅಂದ್ರೆ ಮಳೆ ಬೀಳದೆ ಇದ್ದ ಸಂದರ್ಭದಲ್ಲಿ ತಮಿಳ್ನಾಡಿನಲ್ಲಿ ಬಹಳ ವ್ಯಾಪಕವಾಗಿ ಬೆಳೆ ಒಣಗಿ ಹೋಗ್ತಾ ಇದ್ರೆ ಅವರಿಗೆ ಅದು ಸಂಕಷ್ಟ. ಆದ್ರೆ ಕರ್ನಾಟಕದ ಒಳಗಡೆ ಸಂಕಷ್ಟ ಅಂತ ಹೇಳ್ಕೊಳ್ಳುವಂತ ಸನ್ನಿವೇಶವನ್ನ ಯಾವಾಗ್ಲೂ ನಾವು ಪ್ರತಿಪಾದನೆ ಮಾಡೇ ಇಲ್ಲ. ಈಗ ನಾವು ಮಾಡಬೇಕಾದ ಕರ್ತವ್ಯ ಏನಿತ್ತು ಅಂದ್ರೆ ರಾಜ್ಯದ ಹಿತಾಸಕ್ತಿ ಇಟ್ಕೊಂಡು ನಮಗೆ ಸೆಪ್ಟೆಂಬರ್ ತಿಂಗಳು 70% ಮಳೆ ಕೊರತೆ, ಬರಗಾಲ ಡಿಕ್ಲೇರ್ ಆಗಿದೆ. ಅದ್ರ ಅಲ್ಲದೇನೆ ಸುಪ್ರೀಂ ಕೋರ್ಟಿನ ಗೈಡ್ಲೈನ್ ಪ್ರಕಾರ ಕುಡಿಯೋದಕ್ಕೆ ಮೊದಲ ಆದ್ಯತೆ. ನಾವು ಈಗ ಇಲ್ಲಿಂದ ಪ್ರಾರಂಭ ಆದ್ರೆ ಮತ್ತೆ ಮುಂಗಾರು June 1st ವರೆಗ ನಾವು ನೀರನ್ನ ಶೇಖರಣೆ ಮಾಡಿಟ್ಕೋಬೇಕು ಕುಡಿಯೋ ನೀರಿಗೆ. ಬೆಳೆಗೆ ನಮಗೆ ಸುಮಾರು 140 TMC ಅಷ್ಟು
ನೀರು ಇರಬೇಕಾಗತ್ತೆ. ಈಗ ಹಿಂಗಾರು ಪ್ರಾರಂಭ ಆಗುವಂತ ಕಾಲ, ಈಗ ಮುಂಗಾರು ಮುಗಿಯುತ್ತೆ, ಹಿಂಗಾರು ಪ್ರಾರಂಭ ಆಗತ್ತೆ. ಹಿಂಗಾರು ಪ್ರಾರಂಭ ಆದ್ರೆ ತಮಿಳ್ನಾಡಿಗೆ ಹೆಚ್ಚು ಮಳೆ ಬೀಳುತ್ತೆ, ತಮಿಳ್ನಾಡಿಗೆ ಡ್ಯಾಮಿಗೆ ನೀರು ಬರ್ತದೆ. ಆದ್ರೆ ಕರ್ನಾಟಕಕ್ಕೆ ನೀರು ಬರುವ ಸಾಧ್ಯತೆ 80% ಕಮ್ಮಿ. ಯಾಕಂದ್ರೆ ಅದು ಪೂರ್ವದಿಂದ ಶುರುವಾಗ ಮಾರುತಗಳು. ಇದನ್ನ ನಾವು ಸುಪ್ರೀಂ ಕೋರ್ಟ್ಗೆ ಆಗ್ಲಿ ಪ್ರಾಧಿಕಾರಕ್ಕೆ ಆಗ್ಲಿ ಅರ್ಥ ಮಾಡಿಸ್ಬೇಕಾಗಿತ್ತು. ನಾವು ಇಲ್ಲಿ ಫೇಲ್ಯೂರ್ ಆಗಿದ್ದೀವಿ. ಆ ಕಾರಣಕ್ಕೆ ನಾವು ಅವ್ರು ಕೇಳಿದಾಗೆಲ್ಲ ನೀರ್ ಬಿಡೋದು, ಮತ್ತೆ ಈಗ ಕೂಡ ನೀರ್ ಬಿಡಿ ಅಂತ ಹೇಳಿದ್ರೆ ನಮ್ಗ್ಯಾತಕ್ ಬೇಕು ಈ ಸುಪ್ರೀಂ ಕೋರ್ಟ್, ಈ ಭಾರತ ಸರ್ಕಾರ? ಭಾರತ ಸರ್ಕಾರ ಎರಡೂ ರಾಜ್ಯಗಳನ್ನ ಕೂರಿಸ್ಕೊಂಡು ಸರಿಯಾಗಿ ನಾವು ತೀರ್ಮಾನವನ್ನ ಕೊಡಬೇಕು. ಆದ್ರೆ ಕರ್ನಾಟಕ ಸರ್ಕಾರನೂ ಒಂದ್ ತಪ್ಪು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಮುಂದೆ ಪ್ರೆಸೆಂಟೇಷನ್ ಮಾಡುವಾಗ ನಾವು 5,000 ಕ್ಯೂಸೆಕ್ಸ್ ನೀರು ಹೇಳಿರೋದು ಸರಿಯಲ್ಲ, ನಮಗೆ ಶಕ್ತಿ ಇರೋದು 2,000-2,500 ಬಿಡ್ತೀವಿ ಅಂತ ಹೇಳಿದ್ದನ್ನ ಪಾಯಿಂಟ್ ಅನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ನೀವು 5,000 ಕ್ಯೂಸೆಕ್ಸ್ ಅನ್ನು ಬಿಡಿ ಅಂತ ಹೇಳಿದ್ರು. ಯಾಕೆ ಹೇಳ್ಬೇಕಾಗಿತ್ತು ಇವರು? ನಮಗ್ ಬರಗಾಲ ಬಂದಿದೆ, ನೀರೇ ಇಲ್ಲ, ನಮಗ್ ಕುಡಿಯಕ್ ನೀರಿನ ಕೊರತೆ ಆಗುತ್ತೆ, ನಾವು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಸ್ಟಿಕನ್ ಆಗಿದ್ರೆ ಆ ಸ್ಟೇಟ್ಮೆಂಟ್ಗೆ, ನಾವು ಮುಂದಕ್ಕೆ ಅವ್ರು ಏನ್ ಮಾಡ್ತಾರ ನೋಡ್ಬೋದು. ನೀವು ಅವ್ರು ಹೇಳ್ದಂಗೆಲ್ಲ ನೀರ್ ಬಿಟ್ಟು 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 ನಾವು ಮತ್ತೊಂದು ಅರ್ಜಿ ಹಾಕೋದು ನೀರ್ ಬಿಟ್ಟಿದೀವಿ, ಮತ್ತೊಂದು ಅರ್ಜಿ ಹಾಕೋದು ನೀರ್ ಬಿಟ್ಟಿದೀವಿ, ಇದು ಯಾವ ಸೇಮೆ ಆರ್ಗ್ಯುಮೆಂಟ್ ಇದು? ಇದು ಸರ್ಕಾರ ಏನಾಗಿದೆ, ಶುದ್ಧ ಅವಿವೇಕವನ್ನ ಮಾಡ್ತಾ ಈಗ ತಪ್ಪನ್ನ ಸಮರ್ಥನೆ ಮಾಡ್ಕಂತ ಈಗ ಅವರು ನಮ್ಮನ್ನ ಪದೇ ಪದೇ ಅವಮಾನ ಆಗೋ ರೀತಿಯಲ್ಲಿ ತಮಿಳ್ನಾಡಿನ ಟೆಕ್ನಿಕಲ್ ಕಮಿಟಿ ಮತ್ತು ತಮಿಳ್ನಾಡಿನ ಲೀಗಲ್ ಕಮಿಟಿ ಅವರು ಪರಿಪೂರ್ಣವಾಗಿ ಕೆಲಸ ಮಾಡ್ತಾರೆ, ನಮ್ದು ಪ್ರತಿ ಸಾರಿ ಫೇಲ್ಯೂರ್ ಆಗತ್ತೆ. ಏನು ಸುಪ್ರೀಂ ಕೋರ್ಟ್ ಏನ್ ಮಾಡ್ತಾರೆ, ಮುಖ್ಯಮಂತ್ರಿ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ, ಹಾಕ್ಲಿ. ಇದೇ ಬಂಗಾರಪ್ಪ ಮುಖ್ಯಮಂತ್ರಿ ಇದ್ದಾಗ ಯಾವತ್ತಾದ್ರೂ ಜೈಲಿಗೆ ಹಾಕಿದ್ರ? ಸುಗ್ರೀವಾಜ್ಞೆ ತಂದು ನೀರ್ ಬಿಡಲ್ಲ ಅಂತ ಹೇಳಿ ಹಠವಾಗಿ ಬಂಗಾರಪ್ಪ ನಿಷೇಧ ಮಾಡಿದ್ರು. ನೀವೇನ್ ಮಾಡಿದ್ರಿ ಮಿಸ್ಟರ್ ಸಿದ್ದರಾಮಯ್ಯನವ್ರೆ? ಅವ್ರು ನೀರ್ ಬಿಡಿ ಎಂದಾಗೆಲ್ಲ ನೀರ್ ಬಿಡೋದೇ ನಿಮ್ ಕರ್ತವ್ಯನಾ? ಇದನ್ನ ರಾಜ್ಯದ ಹಿತಕ್ಕೆ ನಿಮ್ ಅಧಿಕಾರ ಏನಾಗುತ್ತೆ ಅನ್ನೋದನ್ನ ನೀವು ಪಣ ತೊಟ್ಟು ನಿಲ್ಬೇಕಾಗಿತ್ತು, ಇಡೀ ರಾಜ್ಯ ನಿಮ್ ಜೊತೆ ಇರೋರು. ಅಲ್ಲ, ಮೊದಲು ಸಿದ್ದರಾಮಯ್ಯ ಕ್ಷಮೆ ಕೇಳ್ಕೊಂಡು ನೀರನ್ನ ಬಂದ್ ಮಾಡ್ಬೇಕು. ಅಲ್ಲ, ಒಂದು ಈಗ ಸಿದ್ದರಾಮಯ್ಯನವರ ಒಂದು ವಾದ ಮತ್ತು ರಾಜ್ಯದ ವಾದ ಇದ್ರ ಜೊತೆಗೆ ತಾವಾಗ್ಲೇ ಹೇಳಿದ್ರಿ ಕೇಂದ್ರ ಸರ್ಕಾರ ಇಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ತರ ಬಿಹೇವ್ ಮಾಡ್ತಾ ಇದೆ ಮೊದ್ಲಿಂದ ಇವತ್ತಿಗೂ ಕೂಡ. ಇದಕ್ಕೆ ತಾವೇನ್ ಹೇಳ್ತೀರಾ? ಇದು ಇಲ್ಲಿ ರಾಜ್ಯ ಸರ್ಕಾರ ಒಂದು ಮಿಸ್ಟೇಕ್ ಮಾಡಿತು. ಸುಪ್ರೀಂ ಕೋರ್ಟ್ ಮುಂದೆ ನಾವು ನೀರ್ ಬಿಡಕ್ ಆಗೋದಿಲ್ಲ, ನಾವು ನೀರ್ ಬಿಟ್ರೆ ನಮ್ಮ ಭವಿಷ್ಯ ಹಾಳಾಗತ್ತೆ, ಕುಡಿಯೋ ನೀರಿನ ಸಮಸ್ಯೆ ಬಹಳ ಮುಖ್ಯವಾದ್ದು ಅಂತ ಹೇಳ್ಬೇಕಾಗಿತ್ತೆ ಹೊರತು ನಾವು 2,500 ನೀರ್ ಬಿಡ್ತೀವಿ, 5,000 ಆಗಲ್ಲ ಅಂತ ಯಾಕೆ ಹೇಳಿದ್ರಿ? ಇದೇ ವೀಕ್ನೆಸ್ ಅನ್ನ ಇಟ್ಕೊಂಡ್ರು 2,500 ಬಿಡಕ್ ತಯಾರಿದ ಮೇಲೆ 5,000 ಬಿಡ್ತಾರೆ ಅಂತೇಳಿ ಅವರು ಆದೇಶ ಮಾಡಿದ್ರು. ನೀವ್ ಯಾಕೆ ವೀಕ್ನೆಸ್ ಅನ್ನ ತೋರಿಸ್ಕೋಬೇಕಿತ್ತು? ನೀರಿಲ್ಲ ಅನ್ನೋದನ್ನ ನಾವು ಖಡಾಖಂಡಿತವಾಗಿ ಹೇಳ್ಬೇಕು ತಾನೆ. ಈಗ ಸಿದ್ದರಾಮಯ್ಯ ಹೇಳ್ಬೇಕು, ಬನ್ನಿ, ಅದ್ ಯಾರು ಬರ್ತೀರಿ, ಸುಪ್ರೀಂ ಕೋರ್ಟ್ ಬರ್ತಿರೋ, ಪ್ರಾಧಿಕಾರ ಬರ್ತಿರೋ, ಭಾರತ ಸರ್ಕಾರ ಬರ್ತಿರೋ, ಬನ್ನಿ. ಮೆಟ್ಟೂರಲ್ಲಿ ಎಷ್ಟಿದೆ, ಕನ್ನಂಬಾಡಿಯಲ್ಲಿ ಎಷ್ಟಿದೆ, ಗ್ರ್ಯಾಂಡ್ ಅಣೆಕಟ್ಟೆಯಲ್ಲಿ ಎಷ್ಟಿದೆ, ಹೇಮಾವತಿಯಲ್ಲಿ ಎಷ್ಟಿದೆ, ಭವಾನಿಯಲ್ಲಿ ಎಷ್ಟಿದೆ, ಕಬಿನಲ್ಲಿ ಎಷ್ಟಿದೆ, ಎಲ್ಲರೂ ಚೆಕ್ ಮಾಡೋಣ, ಫೈನಲ್ ಮಾಡೋಣ, ನಾವು ಅಲ್ಲಿವರೆಗೆ ನೀರು ಬಿಡೋದಿಲ್ಲ ಅಂತೇಳಿ ಹಠ ಮಾಡ್ಬೇಕು. ಅಲ್ಲ, ಇವತ್ತು ಅದನ್ನೇ ಹೇಳಿದ್ರೆ ಇವತ್ತು ರಿವಿಷನ್ ಪಿಟಿಷನ್ ಆಗ್ತೀವಿ ಅಂತ ಹೇಳ್ತಾ ಇದಾರೆ. ಈ ರಿವಿಷನ್ ಪಿಟಿಷನ್ಗೆ ಒಂದಿಷ್ಟು ಮಣ್ಣು ಹಾಕ್ಲಿ, ಇವ್ರು ಬರೀ ಪಿಟಿಷನ್ ಹಾಕದ್ರಲ್ಲೇ ಬಂದ್ರು, ನೀರ್ ಬಿಡೋದೇ ಇಲ್ಲ ಅಂತೇಳಿ ಸ್ಟಾಪ್ ಮಾಡೋ ದಮ್ ಇದೆಯಾ ಅವ್ರಿಗೆ? ಆ ದಮ್ ಇದ್ರೆ ಮಾತ್ರನೇ ಅದು ರಿಸಲ್ಟ್ ಸಿಕ್ಕತ್ತೆ ಹೊರತು ರಿವಿಷನ್ ಪಿಟಿಷನ್ ಹಾಕೋದು ನೀರ್ ಬಿಡೋದು. ರಾಜಕೀಯ ಇಚ್ಛಾಶಕ್ತಿ, ರಾಜಕೀಯ ಇಚ್ಛಾಶಕ್ತಿ ಇವ್ರು ತೋರಿಸಿದ್ರೆ. ಅದೇ ಈಗ ಈಗ ನೀವ್ ಹೇಳಿದಾಗೆ ಎಲ್ಲಾ ಡ್ಯಾಮ್ಗಳ ಸ್ಥಳ ಪರಿಶೀಲನೆ ಮತ್ತು ಅದರ ಅಂದಾಜು, ಅಂದ್ರೆ ಈಗ ಮಳೆಯ ಅಂದಾಜು, ಮುಂದೆ ಹಿಂಗಾರು ಎಷ್ಟಾಗುತ್ತೆ, ಅದ್ರಿಂದ ತಮಿಳ್ನಾಡಿಗೆ ಏನ್ ಅನುಕೂಲ ಆಗುತ್ತೆ ಅಂತ ಹೇಳಿ ಇದನ್ನ ವಾದ ಮಂಡಿಸೋದಕ್ಕೆ ಈಗ ನೀವು ಒಬ್ಬ ರೈತ ಮುಖಂಡರಾಗಿ ಹೇಳ್ತಾ ಇದ್ರಿ, ಇದು ತಜ್ಞರಿಗೆ ಗೊತ್ತಿಲ್ವಾ, ಸರ್ಕಾರಕ್ಕೆ ಗೊತ್ತಿಲ್ವಾ, ಮತ್ತೆ ವಕೀಲರ ತಂಡಕ್ಕೆ ಗೊತ್ತಿಲ್ವಾ? ಈಗ ಗೊತ್ತಿರಬಹುದು, ಗೊತ್ತಿಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ನೀವ್ ಯಾವಾಗ ಗೆದ್ದಿದ್ರಿ ಹೇಳ್ರಿ? ಕರ್ನಾಟಕ ನೀವು ಗೆದ್ದಂತ ಸಂದರ್ಭ ಯಾವ್ದು ಹೇಳಿ?
ಎಲ್ಲ ಅದೇನೋ ಊರ್ ಕೊಳ್ಳೆ ಹೊಡೆದ ಮೇಲೆ ನಮಗ್ ಬುದ್ಧಿ ಬಂದೈತೆ ಅಂದಂಗೆ, ಬಾಗ್ಲಾಕಿ ಅಂತ ಹೇಳಿ ಆಗ ತಿಳುವಳಿಕೆ ನನಗ್ ಬಂದೈತೆ ಅಂತ ಹೇಳಿ. ಇದರಿಂದ ಪ್ರಯೋಜನ ಏನು? ಇದನ್ನ ನಾವು ಎಷ್ಟು ಶ್ರಮ ಬೀಳ್ತೀವಿ ನಾಡಿನ ಜನ, ನಾವು ಕುಡಿಯೋ ನೀರು ಎಷ್ಟು ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹಳೆ ಮೈಸೂರು ಭಾಗದ ಎಲ್ಲ ಜಿಲ್ಲಾ ಕೇಂದ್ರಗಳು ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹೇಮಾವತಿಯಿಂದ ತುಮಕೂರು, ಯಗಚಿಯಿಂದ ಚಿಕ್ಕಮಂಗ್ಳೂರು, ಹಾಗೇನೆ ಹಾಸನ, ಈಗ ಕನ್ನಂಬಾಡಿಯಿಂದ ಮೈಸೂರು, ಚಾಮರಾಜನಗರ, ರಾಮನಗರ, ಬೆಂಗಳೂರು, ಅನೇಕ ನಗರಗಳು, ಅನೇಕ ಪಟ್ಟಣಗಳು, ಅನೇಕ ತಾಲೂಕುಗಳು ನೀರು ಕುಡಿಯೋ ನೀರಿಗೆ ಅವಲಂಬನೆ ಆಗಿದೀವಿ. ಎಲ್ಲಿಗೆ ಹೋಗ್ಬೇಕು ನಾವು? ಈಗ ತಾವಾಗ್ಲೇ ಮೆನ್ಷನ್ ಮಾಡಿದ್ರಿ, ಈಗ ಏನು ಡ್ಯಾಮ್ಗಳನ್ನ ಚೆಕ್ ಮಾಡೋ ಜೊತೆಗೆ ಈ ಅಚ್ಚುಕಟ್ಟು ಪ್ರದೇಶ, ಈಗ ನಮ್ಮ ಕಾವೇರಿ ಅಚ್ಚುಕಟ್ಟು ಪ್ರದೇಶ ಜಾಸ್ತಿ ಇದೆಯೋ, ತಮಿಳ್ನಾಡಲ್ಲಿ ಅವರ ಅಚ್ಚುಕಟ್ಟು ಪ್ರದೇಶ ಜಾಸ್ತಿ ಆಗ್ತಾ ಇದೆಯೋ? ಈಗ ಅಚ್ಚುಕಟ್ಟು ಪ್ರದೇಶ ಅವ್ರದ್ದು ಜಾಸ್ತಿ ಇದೆ, ನಮಗೆ ಕಮ್ಮಿ ಇದೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಜಾಸ್ತಿ ನೀರು ನಮಗೆ ಕಮ್ಮಿ ನೀರು ಅಂತ ಏನು ಕಾವೇರಿ ಟ್ರಿಬ್ಯುನಲ್ ಆರ್ಡರ್ ಮಾಡಿರೋದು. ಈಗ ನಾವು ಜಾಸ್ತಿ ಮಾಡೋಕೆ ನಮಗೆ ತೊಂದರೆ ಆಗಿದೆಯಾ? ನಮಗೆ ಈಗ ನಾವು ಈಗ ವಿಸ್ತರಣೆ ಮಾಡ್ಕೊಳ್ಳಂಗಿಲ್ಲ, ಯಾಕಂದ್ರೆ ಈಗ ವಿಸ್ತರಣೆ ಮಾಡಿದ್ರೆ ನೀರು ಹೆಚ್ಚಿಗೆ ಬಳಕೆ ಮಾಡುತ್ತೆ, ಅದು ಏನಾಗುತ್ತೆ, ಟ್ರಿಬ್ಯುನಲ್ ಅವಾರ್ಡ್ ನ ವೈಲೇಷನ್ ಮಾಡ್ದಂಗಾಗತ್ತೆ, ಆ ಕಾರಣಕ್ಕೆ ಅದು ತಪ್ಪಾಗತ್ತೆ. ಅದಕ್ಕೆ ಈಗ ನಾವು ಮಾಡ್ಬೇಕಾಗಿರೋದು ಕುಡಿಯೋ ನೀರಿಗಷ್ಟೇ ವಿಸ್ತರಣೆ ಮಾಡ್ಕೋಬಹುದೇ ಹೊರತು ಕೃಷಿಯಲ್ಲಿ ವಿಸ್ತರಣೆ ಮಾಡ್ಕೊಳ್ಳೋದೇ ಬರೋದಿಲ್ಲ. ಪಾಯಿಂಟ್ ಸರ್, ಈಗ ಕುಡಿಯೋ ನೀರಿಗೋಸ್ಕರನೇ ಅಂತಲೇ ಮೇಕೆದಾಟು ಪ್ರಪೋಸಲ್ ಮಾಡಿದ್ದಾರೆ, ಈ ಇದಕ್ಕೆ ಕೇಂದ್ರ ಸರ್ಕಾರ ಆಗ್ಲಿ, ಪ್ರಾಧಿಕಾರ ಆಗ್ಲಿ, ಸುಪ್ರೀಂ ಕೋರ್ಟ್ ಆಗ್ಲಿ ತಡೆ ಹಾಕಿದ್ಯಾ? ಏನ್ ಸ್ಥಿತಿ ಇದೆ ತಮಗೆ ಗೊತ್ತಿರೋಂಗೆ ಸರ್? ಈಗ ಅದಕ್ಕೆ ಅವರು ಅಬ್ಜೆಕ್ಷನ್ ಹಾಕಕ್ ಬರುವುದಿಲ್ಲ, ಅದು ನಮ್ ರೈಟ್ಸ್ ಅದು. ಈಗ ತಮಿಳ್ನಾಡು ಏನಾದ್ರು ಕ್ವಶನ್ ಇದ್ರೆ ನಾವು ಕಾವೇರಿ ನೀರನ್ನ ಟ್ರಿಬ್ಯುನಲ್ ಅವಾರ್ಡ್ ಪ್ರಕಾರ ಬಿಡಬೇಕು ಅಂತ ಏನು ಕೇಳಲಿಕ್ಕೆ ರೈಟ್ಸ್ ಇದೆಯೇ ಹೊರತು, ನೀವು ಅಣೆಕಟ್ಟೆ ಕಟ್ಕೊಂಡು ಎಕ್ಸಸ್ ವಾಟರ್ ನ ನೀವು ನಿಲ್ಲಿಸ್ಕೊಂತೀರಿ ಯಾಕೆ ಅಂತೇಳಿ ಕ್ವಶನ್ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಅದು ತಪ್ಪಾಗುತ್ತೆ ಅವ್ರು ಆ ರೀತಿ ಕೇಳಿದ್ರೆ, ಅವ್ರು ಕೇಳಕ್ಕೂ ರೈಟ್ಸ್ ಇಲ್ಲ ಅದು. ಮತ್ತಿನ್ನು ಮೇಕೆದಾಟು ಮಾಡಕ್ ಏನ್ ಅಡ್ಡಿ ಆತಂಕ ಏನ್ ಸರ್? ಏನಿಲ್ಲ, ಇವ್ರಿಗೆ ದಮ್ಮಿಲ್ಲ ಅಷ್ಟೇ. ಈಗ ಒಂದ್ ವರ್ಷದ ಸಾಧನೆ ನಾವು ಪಾದಯಾತ್ರೆ ಮಾಡಿದ್ವಿ, ಆ ಮೂಲಕ ನಮಗ್ ಸರ್ಕಾರ ಬಂತು ಅಂತ ಹೇಳಿ ರಾಮನಗರಕ್ ಹೋಗಿ ಜ್ಞಾಪಕ ಮಾಡ್ಕೊಳಕ್ ಆಗತ್ತೆ. ದಮ್ಮಿದ್ರೆ ಹೇಳ್ಬೇಕಿತ್ತು, ಇವತ್ತ ಅಣೆಕಟ್ಟೆ ಕಟ್ಟೋದಕ್ಕೆ ನಾವು ಕಲ್ಲಾಕ್ತಿವಿ, ಇಷ್ಟು ವಾರಕ್ಕೋ ಇಷ್ಟು ತಿಂಗ್ಳಿಗೋ ನಾವು ಡ್ಯಾಮ್ ನಿರ್ಮಾಣ ಮಾಡೋ ಕೆಲ್ಸನ ಶುರು ಮಾಡ್ತೀವಿ ಅಂತ ಹೇಳಕ್ಕಾಯ್ತಾ ರಾಮನಗರದಲ್ಲಿ? ಅವರು ವಾರ್ಷಿಕೋತ್ಸವ ಮಾಡ್ಕೊಂಡ್ ಬಂದ್ರಲ್ಲ, ಅದ್ರ ಅರ್ಥ ಏನು? ಇದು ಈ ತರದ ರಾಜಕೀಯ ಇಚ್ಛಾಶಕ್ತಿ ಇಲ್ಲದ ಕಾರಣಕ್ಕೆ ಇವ್ರು ಪದೇ ಪದೇ ತಪ್ಪುಗಳನ್ನ ಮಾಡಿ ರಾಜ್ಯ ಜನನ ಹಾಗೆ ಸಮಾಧಾನ ಪಡಿಸ್ತಕ್ಕಂತ ಕೆಲಸ ಆಗತ್ತೆ. ಇಲ್ಲಿಗ ಸರ್ ತಾವು ಹೇಳಿದ ಬಹಳ ವರ್ಷಗಳಿಂದ ತಾವು ನೋಡ್ತಾ ಇದ್ದೀರಾ, ಎಲ್ಲಾ ಸರ್ಕಾರಗಳು ಆಗೋಗಿದ್ದಾವೆ, ಸರ್ಕಾರ ಬರ್ತವೆ ಹೋಗ್ತವೆ, ಆದ್ರೆ ಕಾವೇರಿ ಸಮಸ್ಯೆಗೆ ಪರಿಹಾರ ಏನು ನಮ್ಮ ಪ್ರಕಾರ ನೋಡಿ? ಕಾವೇರಿ ಸಮಸ್ಯೆಗೆ ಪರಿಹಾರ ಅಂದ್ರೆ ಈಗಾಗ್ಲೇ ಅದು ಮುಗಿದೋಗಿದೆ. ನಾವು ಫಸ್ಟ್ ಸುಪ್ರೀಂ ಕೋರ್ಟ್ಗೆ ಹೋದಾಗ 85-86 ಅವಾಗ ಸುಪ್ರೀಂ ಕೋರ್ಟ್ ಹೇಳ್ತು, ಇದು ನೇಚರ್ ಮೇಲೆ ಯಾವುದೇ ಕಾಯ್ದೆ ಕಾನೂನು ಮಾಡಕ್ ಸಾಧ್ಯ ಇಲ್ಲ, ನೀವು ಭಾರತ ಸರ್ಕಾರನ ಇಟ್ಕೊಂಡು ಎರಡು ರಾಜ್ಯದವರು ಕುತ್ಕೊಂಡು ಪಂಚಾಯಿತಿ ಮಾಡ್ಕೊಳ್ಳಿ ಅಂದ್ರು. ಹೌದು, ಬಿ ಪಿ ಸಿಂಗ್ ಇದ್ದಾಗ ಅದೇ ಕಾವೇರಿ ಪ್ರಾಧಿಕಾರವನ್ನ ಅಲ್ಲ ಕಾವೇರಿ ಟ್ರಿಬ್ಯುನಲ್ ನ ನೇಮಕ ಮಾಡ್ತು ನ್ಯಾಯ ಪಂಚಾಯಿತಿ ಕಮಿಟಿಯನ್ನ. ನ್ಯಾಯ ಪಂಚಾಯಿತಿ ಕಮಿಟಿ ಪ್ರಕಾರ ನಮಗೆ ಕಮ್ಮಿ ನೀರು ಅವ್ರಿಗೆ ಜಾಸ್ತಿ ನೀರು ಅಂತ ಆಗಿದೆ. ಈಗ ಆಗೋಯ್ತು ಅದನ್ನ, ಈಗಾಗ್ಲೇ ಭಾರತ ಸರ್ಕಾರ ಒಪ್ಕೊಂಡಾಗಿದೆ, ನಾವು ಪರಸ್ಪರ ಆಯ್ತು ಅದನ್ನ ಪಾಲನೆ ಮಾಡ್ಕೊಂಡು ಹೋಗೋಣ. ಯಾವಾಗ ಸಮಸ್ಯೆ ಅಂದ್ರೆ ಮಳೆ ಇಲ್ದಾಗ ಸಮಸ್ಯೆ. ಈಗ ಮಳೆ ಯಥಾ ಪ್ರಕಾರ ಬಂದ್ರೆ ನಮಗೆ ಸಮಸ್ಯೆ ಅಲ್ಲ. ಇಷ್ಟು ನೀರು ಬದಲ ಕೊಡ್ಬೇಕು ಅಂದವರು ಮಳೆ ಬರ್ದೇ ಇದ್ದಾಗ ಏನ್ ಮಾಡ್ಬೇಕು ಅಂತ ಹೇಳಿಲ್ವಾ? ಅದನ್ನೇ ಈಗ ಸಂಕಷ್ಟ ಸೂತ್ರ ಅಂತ. ಆ ಸಂಕಷ್ಟ ಸೂತ್ರ ನಾವು ಪರಸ್ಪರ ಕೂತ್ಕೋಬೇಕು, ನಾವು ಎದುರೆ ಎದುರ ಮಾತಾಡ್ಕೋಬೇಕು. ಇಲ್ಲ ನೋಡೋಣ, ನನಗೆ ಈ ಸಾರಿ ಇಷ್ಟು ಕಷ್ಟ ಇದೆ. ಇಲ್ಲ ಅವರು ನೋಡೋಣ, ಇಲ್ಲಣ ನಮಗೂ ಕಷ್ಟ ಇದೆ. ಇರೋ ನೀರು ಇಷ್ಟೈತೆ, ಇರೋ ನೀರಿನಲ್ಲಿ ಏನೇನ್ ಮಾಡ್ಬೇಕು, ಮೊದಲ ಆದ್ಯತೆ ಯಾವ್ದಕ್ ಕೊಡ್ಬೇಕು, ಎರಡನೇ ಆದ್ಯತೆ ಯಾರಿಗೆ ಇರ್ಬೇಕು, ಇದೆಲ್ಲ ಬಹಳ ಎರಡು ರಾಜ್ಯಗಳು
ಎರಡು ರಾಜ್ಯಗಳನ್ನ ಕೂರಿಸ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಬೇಕಾದಂತ ಕೇಳ್ತಾ ಇದು. ಬಹಳ ನೀವು ಹೇಳಿದ್ ಬಹಳ ಕ್ಲಾರಿಟಿ ಕಾಣಿಸ್ತಾ ಇದೆ, ಮತ್ತೆ ಬಹಳ ತುಂಬಾ ಇದಕ್ಕೇನು ದೊಡ್ಡ ಏನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ, ಇದಕ್ಕೆ ಕೂತ್ಕೊಂಡು ಮಾತಾಡೋದು ಅಷ್ಟೇ ಸಾಕು. ಹಾಗಾದ್ರೆ ಇಲ್ಲಿ ಯಾರ ನಾಟಕ ಆಡ್ತಾರ, ಯಾರ ನಾಟಕ ಇದು? ಈಗ ರಾಜಕೀಯ ಒಂದು ದೊಡ್ಡ ನಾಟಕ. ಈ ರಾಜಕೀಯ ಹಿತಾಸಕ್ತಿಗಳನ್ನ ಇಟ್ಟುಕೊಂಡು ನೀರಿನ ವಿಷಯದಲ್ಲಿ ಅದಕ್ಕೆ ಬಣ್ಣ ಹಚ್ಚಿ ಸುಣ್ಣ ಹಚ್ಚಿ ಬೇರೆ ಬೇರೆ ತರ ತಿರುಗಿಸಿ ನೋಡಿಸಿ ಮಾಡ್ತಕ್ಕಂಥದ್ದು ಇದು ದೊಡ್ಡ ನಾಟಕ. ಇದುವರೆಗ ನೀರಾವರಿ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಎಲ್ಲಾ ವಿಚಾರಗಳು ಬಂದಾಗ ರಿಯಾಕ್ಟ್ ಮಾಡ್ತಾ ಇದ್ದವರು, ಈಗ ನೀರಾವರಿ ಕಾರ್ಯದರ್ಶಿ ಯಾಕೆ ಮಾತಾಡ್ತಾರೆ, ನೀರಾವರಿ ಮಂತ್ರಿ ಯಾಕೆ ಮಾತಾಡ್ತಾ ಇಲ್ಲ? ನೀವು ರಾಕೇಶ್ ಸಿಂಗ್ ಬಗ್ಗೆ ಹೇಳ್ತಾ ಇದ್ದೀರಾ? ಹೌದು ಹೌದು ಹೌದು. ನೀರಾವರಿ ಮಂತ್ರಿ ಜವಾಬ್ದಾರಸ್ನೋ ಅವ್ರ ಸೆಕ್ರೆಟರಿ ಜವಾಬ್ದಾರಸ್ನೋ? ಈಗ ಯಾರು ಮಾತಾಡಬೇಕು? ಡಿಕೋಡ್ ಮಾಡಿ ಹೇಳಿ ಏನ್ ಅರ್ಥ ಇದು? ಈಗ ಅದನ್ನೇ ಡಿಕೋಡ್ ಸಂಬಂಧಪಟ್ಟಂಗೆ ಅವರೆಲ್ಲ ಅದನ್ನ ಆನ್ಸರ್ ಮಾಡ್ಬೇಕಾದವ್ರು ಸರ್ಕಾರ. ನಾವು ರಾಕೇಶ್ ಸಿಂಗ್ ನ ಆರಿಸಿಲ್ಲ, ಆರಿಸಿರೋದು ಡಿ ಕೆ ಶಿವಕುಮಾರ್ ಅವ್ರನ್ನ. ಹೌದು, ಅವ್ರು ಆನ್ಸರ್ ಮಾಡ್ಬೇಕು, ಈ ಕಾರಣಕ್ಕೆ ಈ ತಪ್ಪಾಗಿದೆ, ಈ ಕಾರಣಕ್ಕೆ ನಾವು ಸರಿ ಇದೀವಿ, ಈ ಕಾರಣಕ್ಕೆ ಈ ಸೂತ್ರ ಸರಿ, ಇದನ್ನ ಮಾತಾಡ್ಬೇಕೇ ಹೊರತು ಅದನ್ನ ಬಿಟ್ಟು ಬೇರೆ ಅರ್ಥ ಬರೋ ರೀತಿಯಲ್ಲಿ ಮಾತಾಡ್ಬಾರ್ದು. ತಾನು ತಲೆ ತಪ್ಪಿಸ್ಕೊಳ್ಳೋದಕ್ಕೆ ಸೆಕ್ರೆಟರಿ ಕೈಯಲ್ಲಿ ಮಾತಾಡ್ತಾನ? ಏನ್ ಯಾವ್ದೇನ್ ತಪ್ಪಿಸ್ಕೊತಾ ಇದ್ದಾರೆ ಸರ್? ಈಗ ಅವರು ರೆಸ್ಪಾನ್ಸಿಬಲ್ ಪರ್ಸನ್, ಅವರು ಅವರು ಅಡ್ರೆಸ್ ಮಾಡ್ಬೇಕಾಗಿರೋದು. ಇದುವರೆಗೆ ಯಾವುದೇ ಸೆಕ್ರೆಟರಿಗಳನ್ನ ಯಾವ್ದು ಬಿಟ್ಟಿಲ್ವಲ್ಲ ಮಾತಾಡೋದಕ್ಕೆ, ಇವರು ಜನಪ್ರತಿನಿಧಿ, ಅವರೇ ಮಾತಾಡ್ಬೇಕು. ಹೌದು, ಅವರೇ ಅಡ್ರೆಸ್ ಮಾಡ್ಬೇಕು, ರಾಜ್ಯ ಜನಕ್ಕೆ ಸಮಾಧಾನ ಹೇಳ್ಬೇಕು, ಈ ತಪ್ಪಾಗಿದೆ ನಾವು ಸರಿ ಮಾಡ್ತೀವಿ ಅಂತ ಹೇಳ್ಬೇಕು. ರಾಕೇಶ್ ಸಿಂಗ್ ಅಲ್ಲ, ರಾಕೇಶ್ ಸಿಂಗ್ ಅಲ್ಲ, ಅವರು ಸಂಬಳದವರು ಅವರು. ಎಸ್ ಸರ್, ಎಸ್ ಸರ್. ಅಂತಿಮವಾಗಿ ಅಂದ್ರೆ ಅಧಿಕಾರಿಗಳು ರಾಜಕಾರಣಿಗಳು ಇವರೆಲ್ಲರ ನಾಟಕ, ಈ ನಾಟಕದಿಂದ ಪರದೆ ಎಳೆದ ಅಂತಿಮ ಪರದೆ ಎಳಿಬೇಕಲ್ಲ ಸರ್. ಈಗ ಈಗಾಗಲೇ ಸರ್ಕಾರ ತಪ್ಪು ಮಾಡಿದೆ, ಈಗಲಾದ್ರೂ ನೀರು ನಿಲ್ಲಿಸಿ ನಾವು ಬಿಡಕ್ ಆಗೋದೇ ಇಲ್ಲ, ಅದ ಎಂಥದೇ ಸಾಂವಿಧಾನಿಕ ಬಿಕ್ಕಟ್ಟು ಬರಲಿ ನಾವು ಎದುರಿಸ್ತೀವಿ ಅಂತ ರಾಜ್ಯ ಜನರಿಗೆ ಮನವಿ ಮಾಡಿಕೊಂಡು ಮುಖ್ಯಮಂತ್ರಿ ಅಡ್ರೆಸ್ ಮಾಡ್ಬೇಕು. ಈಗಾಗಲೇ ತಾವು ನೆನಪಿಸ್ಕೊಂಡ್ರಿ ಬಂಗಾರಪ್ಪನ ಪೀರಿಯಡ್ ನೆನಪಿಸ್ಕೊಂಡ್ರಿ, ಸುಗ್ರೀವಾಜ್ಞೆ ನೆನಪಿಸ್ಕೊಂಡ್ರಿ, ಅಂದ್ರೆ ಆ ಒಂದು ಎಕ್ಸ್ಟೆಂಡ್ ಗೆ ಈ ಸರ್ಕಾರ ಹೋಗುತ್ತಾ? ಇವರು ಏನಿಲ್ಲ, ತಮಿಳುನಾಡಿನ ಪಾರ್ಲಿಮೆಂಟ್ ಸೀಟ್ ಮೇಲೆ ಆಸೆ ಇಟ್ಕೊಂಡು ಇವರು ಬಹಳ ತಾಜಾತನ ಮತ್ತೆ ನಾಜೂಕ್ತನವನ್ನ ತೋರಿಸ್ತಾ ಇದಾರೆ, ರಾಜ್ಯ ಜನವನ್ನ ಬಲಿ ಕೊಟ್ಟವ್ರೆ. ತಮಿಳ್ನಾಡು ಪಾರ್ಲಿಮೆಂಟ್ ಸೀಟ್ಸ್, ತಮಿಳ್ನಾಡು ಪಾರ್ಲಿಮೆಂಟ್ ಸೀಟ್ಸ್, ಈಗ ಅವರು ಇಂಡಿಯಾ ಒಕ್ಕೂಟದಲ್ಲೇ ಇದಾರೆ, ಮತ್ತೆ ಅವರು ಇಂಡಿಯಾ ಒಕ್ಕೂಟದ ಇಲ್ಲಿ ಇಲ್ಲಿ ಬಂದು ಅಲ್ಲಿ ಬಂದು ಎಲ್ಲ ಹೋಗ್ತಾ ಇದಾರೆ, ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ. ಆದ್ರೆ ಇಲ್ಲಿ ಯಾರಿಗೋಸ್ಕರ ಇಲ್ಲಿ ನಾಟಕ ನಡೀತಾರೆ ಅಂತ? ಇದು ಜನರ ರಾಜ್ಯದ ಜನನ ದಾರಿ ತಪ್ಪಿಸೋದಕ್ಕೆ ನಾಟಕ ನಡೀತಾ ಇದೆ. ಹಾ, ಯಾಕಂದ್ರೆ ಇವ್ರು ಹೇಳ್ಬೇಕಾಯ್ತಿಲ್ಲ ನಮ್ದೊಂದು ಡ್ರಾಮಾ ಇದೆ, 24 ಚುನಾವಣೆ ಕಳ್ಕೊಂಡು ಆಮೇಲೆ ನೀರ್ ಬಿಡೋದಿಲ್ಲ ಅಂತ ಹೇಳಿ ಆಟ ಮಾಡ್ತೀವಿ ಅಂತ ಹೇಳಿ ಅಲ್ಲಿವರೆಗ ಬಿಡ್ತೀವಿ ಅಂತ. ಅಂದ್ರೆ ಅವ್ರನ್ನ ಸರ್ ಗುಡ್ ವಿಲ್, ಅವ್ರನ್ನ ಗುಡ್ ವಿಲ್ ಇಟ್ಬೇಕು ನೋಡ್ತಾ ಇದಾರೆ. ಹೌದೌದು, ಆ ಗುಡ್ ವಿಲ್ ತಗೊಳ್ಳೋದಕ್ಕೆ ಈ ನೀರ್ ಬಿಡೋ ನಾಟಕ ಇದು. ಅದಕ್ಕೆ ಕೇಂದ್ರದವರು ಕೂಡ ಅವ್ರನ್ನ ಏನು ತಡ್ತಾ ಇಲ್ಲ, ಇಲ್ಲ ನಾವು ತಡ್ತೀವಿ ಆಮೇಲೆ ನಮಗೆ. ಈಗ ಅವರಿಬ್ರು ದೋಸ್ತಿಗಳು, ತಮಿಳ್ನಾಡು ಅಂದ್ ಕರ್ನಾಟಕ ರಾಜಕೀಯವಾಗಿ ದೋಸ್ತಿಗಳು, ಅವ್ರೇನ್ ಮಾಡ್ಕೊಂತಾರೋ ನೀವೇ ಮಾಡ್ಕೇಳಿ ಅಂತ ಇವ್ಳು ದೂರ ನಿಂತ್ಕೊಂಡು ನೋಡ್ತಾವ್ರೆ, ಚಳಿ ಕಳ್ಸ್ಕೊತಾ ಇದಾರೆ. ಹೌದು ಹೌದು ಸರ್. ಎಸ್ ಸರ್, ಎಸ್ ಸರ್. ಸೊ ಅಂತಿಮವಾಗಿ ನಿಮ್ಮ ಸಲಹೆ ಸರ್ಕಾರಕ್ಕೆ? ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಏನೇನ್ ಮಿಸ್ಟೇಕ್ ಆಗಿದೆಯೋ ನಾಡಿನ ಜನ ಕ್ಷಮಿಸ್ಬೇಕಂತ ಹೇಳಿ, ನಾವು ನೀರ್ ಬಿಡೋದಕ್ಕೆ ಸಾಧ್ಯ ಇಲ್ಲ, ಈ ಕೂಡಲೇ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ನೋಡೋಣ ಎಷ್ಟು ಕೆಲಸ ಮಾಡಿದ್ರೆ ಇದಕ್ಕೆ ಸೊಲ್ಯೂಷನ್. ಎಸ್ ಸರ್, ಎಸ್, ಥ್ಯಾಂಕ್ ಯು ಸರ್, ನಮ್ಮ ಚಾನಲ್ ಜೊತೆ ಮಾತಾಡಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಕೊಬ್ಬರಿ ವಿಷಯ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಓಕೆ ಸರ್, ಥ್ಯಾಂಕ್ ಯು, ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಿಮ್ಮ ಕೊಬ್ಬರಿ ವಿಷಯ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಓಕೆ ಸರ್, ಥ್ಯಾಂಕ್ ಯು, ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಿಮ್ಮ ಕೊಬ್ಬರಿ ವಿಷಯ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಓಕೆ ಸರ್, ಥ್ಯಾಂಕ್ ಯು, ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಿಮ್ಮ ಕೊಬ್ಬರಿ ವಿಷಯ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಓಕೆ ಸರ್, ಥ್ಯಾಂಕ್ ಯು, ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಿಮ್ಮ ಕೊಬ್ಬರಿ ವಿಷಯ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಓಕೆ ಸರ್, ಥ್ಯಾಂಕ್ ಯು, ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಿಮ್ಮ ಕೊಬ್ಬರಿ ವಿಷಯ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಓಕೆ ಸರ್, ಥ್ಯಾಂಕ್ ಯು, ನಮಸ್ಕಾರ.
ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಿಮ್ಮ ಕೊಬ್ಬರಿ ವಿಷಯ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಓಕೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಿಮ್ಮ ಕೊಬ್ಬರಿ ವಿಷಯ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಓಕೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಿಮ್ಮ ಕೊಬ್ಬರಿ ವಿಷಯ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಓಕೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಿಮ್ಮ ಕೊಬ್ಬರಿ ವಿಷಯ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಓಕೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಿಮ್ಮ ಕೊಬ್ಬರಿ ವಿಷಯ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಓಕೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಿಮ್ಮ ಕೊಬ್ಬರಿ ವಿಷಯ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಓಕೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಿಮ್ಮ ಕೊಬ್ಬರಿ ವಿಷಯ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಓಕೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಿಮ್ಮ ಕೊಬ್ಬರಿ ವಿಷಯ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಓಕೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಿಮ್ಮ ಕೊಬ್ಬರಿ ವಿಷಯ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಓಕೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಿಮ್ಮ ಕೊಬ್ಬರಿ ವಿಷಯ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಓಕೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಿಮ್ಮ ಕೊಬ್ಬರಿ ವಿಷಯ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಓಕೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಮತ್ತೆ ನಿಮ್ಮ ಕೊಬ್ಬರಿ ವಿಷಯ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಓಕೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.